ಶಿವ ಅಂಡ್ ನಂಗೆ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಸೊ ಫಸ್ಟ್ ಮೆಸೇಜ್ ನನಗೆ ಅಮ್ಮ ಅಕ್ಕ ಅಪ್ಪ ಎಲ್ಲ ಬಂದ್ಬಿಡ್ತಾರೆ ನಾನಾಗ ನಾನೇ ಆಸೆ ಪಟ್ಟು ಶುರು ಮಾಡಿದಿದಂತ ಜ ಪಯಣ ಇದು ಅವ್ರು ಇಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಅದಕ್ಕೆ ಕಾರಣನೇ ಅವರು ಅದೊಂದು ಹಾಡು ನನ್ನ ಕರಿಯರ್ ಅಲ್ಲಿ ಇದು ಅಲ್ಲ ಮಾಡ್ಬೇಕಾಗತ್ತೆ ಒಂದ್ಸಲ ನಿರ್ದೇಶಕರದ್ದು ಇದಿರುತ್ತೆ ಎಲ್ಲ ಅದು ಏನೇನೋ ಹಾಗೆ ಹಾಡು ಆಚೆ ಬಂತು ಈ ಮಠ ಅಂತ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟ ನಿರ್ದೇಶಕನಿಗೆ ಏನೂ ಕೆಲ್ಸ ಇಲ್ಲ ಏ ಜಾಣಿ ಪ್ರೀತಿ ಖಜಾಣಿ ಸ್ವರ್ಗ ನೀ ನನಗೆ ರಮಿಸಿ ರಂಜಿಸಿ ಬಾಲಿನ ಕದ್ದು ಕದ್ದು ನನ್ನ ನನ್ನ ಕಾಡಿ ಕಾಡಿ ನಮಸ್ತೆ ನೀವು ನೋಡ್ತಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸಾಕಷ್ಟು ಆರ್ಟಿಸ್ಟ್ ಗಳ ಡೈರೆಕ್ಟರ್ ಸಿನಿಮಾ ಟೀಮ್ ಈ ರೀತಿಯಾಗಿ ಒಂದಷ್ಟು ಇಂಟರ್ವ್ಯೂ ಮಾಡ್ತಾನೆ ಇರ್ತೀನಿ ಬಟ್ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಗಳು ಸಿಗದೇ ಇಲ್ಲ ಸೊ ಕಾರಣ ಏನು ಅಂತ ಅಂದ್ರೆ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ ಗಳೆಲ್ಲ ಬಿಸಿ ಇರ್ತಾರೆ ಸೊ ಅವ್ರನ್ನ ತುಂಬಾ ನೀಟಾಗಿ ಮಾತಾಡ್ಸ್ಬೇಕು ಅಂತಂದ್ರೆ ಅವರ ಒಂದು ಸ್ಟುಡಿಯೋಗೆ ಹೋಗಿ ಮಾತಾಡ್ಸ್ಬೇಕಾಗತ್ತೆ ಅಲ್ಲ ಅಕಸ್ಮಾತ್ ಏನಾದ್ರು ಹೊರಗಡೆ ಮಾತಾಡ್ಸ್ತೀನಿ ಅಂತ ಅಂದ್ರು ಒಂದಷ್ಟು ಯಾಕಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಒಂದಷ್ಟು ಗೆ ಅಷ್ಟು ನನಗೆ ಕ್ಲಿಯರ್ ಆಗಿ ಆನ್ಸರ್ ಸಿಗಲ್ಲ ಸೊ ಹಂಗಾಗಿ ಇವತ್ತು ನಾನು ನನ್ನ ಬ್ಯಾಕ್ ಡ್ರಾಪ್ ಅಲ್ಲೂ ಕೂಡ ನೀವು ನೋಡ್ತಾ ಇದ್ರ ಒಂದು ಸ್ಟುಡಿಯೋಗೆ ನಾನು ಬಂದಿದ್ದೀನಿ ಸೊ ಇವತ್ತು ನನ್ನ ಜೊತೆ ಇರುವಂತ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಯಾರು ಅಲ್ಲ ಅನೂಪ್ ಚಲಿನ್ ಅವರು ಇವತ್ತು ನನ್ನ ಜೊತೆ ಇದಾರೆ ಅವ್ರು ನಾ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಹೇಳಿದ್ರೆ ಸರ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಚ್ಯುಲೇಷನ್ಸ್ ಹದಿನಾರು ವರ್ಷ ಕನ್ನಡ ಚಿತ್ರರಂಗದಲ್ಲಿ ಕಂಪ್ಲೀಟ್ ಯು ಸಿಕ್ಸ್ಟೀನ್ ಇಯರ್ ಅಂತಿದ್ರೆ ವಾಹ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದಷ್ಟು ಸಾಂಗ್ಗಳನ್ನ ಕೊಟ್ಟಿದ್ದೀರಾ ನಾನು ಕಾಲೇಜ್ ಟೈಮ್ ಇಂದನು ನಿಮ್ಮ ಹಾಡುಗಳನ್ನ ಕೇಳ್ಕೊಂಡ್ ಬರ್ತಾ ಇದೀನಿ ಸೊ ಒಂದಷ್ಟು ಇಂಪು ಹಾಡುಗಳು ನನಗೆ ಕೇಳ್ಸಿದಿಕ್ಕೆ ನಿಮ್ಗೆ ಥ್ಯಾಂಕ್ ಯು ಸರ್ ಸರ್ ನಾನು ಹೇಳ್ತಾ ಇದ್ದೆ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ ಆಚೆ ಮಾತಾಡ್ಸಕ್ಕಿಂತ ಸೊ ಸ್ಟುಡಿಯೋ ಮಾತಾಡ್ಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಸೊ ಇದ್ರಲ್ಲಿ ನೀವು ನಮ್ದೊಂದು ಸ್ವಾರ್ಥ ಅಂದ್ರು ಅನ್ಕೋಬಹುದು ಯಾಕಂದ್ರೆ ನನ್ನ ಕೇಳಿದಂತ ಹಾಡುಗಳು ನನ್ನ ಮುಂದೆ ಅದು ಪ್ಲೇ ಮಾಡಿದಾಗ ನನ್ಗೊಂದು ಬಹಳನೇ ಖುಷಿ ಆಗುತ್ತೆ ಸೊ ಸೊ ಹಂಗಾಗಿ ಒಂದು ಸಾಂಗ್ ನನಗೋಸ್ಕರ ಪ್ಲೇ ಮಾಡಬಹುದಾ ಅಂತ ನಾನು ಈಗ ಮಾತ್ರ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನಿಮ್ಮ ಫಸ್ಟ್ ಸಿನಿಮಾ ಗೂಳಿ ಗೂಳಿ ಸೊ ಗೂಳಿ ಸಿನಿಮಾ ಗಳು ತುಂಬಾ ಅದ್ಭುತವಾಗಿ ಸೊ ಅದ್ರಲ್ಲಿ ಮೋಸ್ಟ್ ಫೇವ್ರೆಟ್ ಒಂದು ಸಾಂಗ್ ಇದೆ

ಸ್ವರ್ಗ ನೀ ನನಗೆ ರಮಿಸಿ ರಂಜಿಸಿ ಬಾರೋಣ ಕದ್ದು ಕದ್ದು ನನ್ನ ನೋಡ ತುಂಟ ಕಣ್ಣು ನಿಂದೇನಾ ಕಾಡಿ ಕಾಡಿ ನನ್ನ ಹೂ ಸೂಪರ್ ಥ್ಯಾಂಕ್ ಯು ಸರ್ ನನಗೋಸ್ಕರ ಈ ಸಾಂಗ್ ಆಕ್ಚುಲಿ ಏನಕ್ಕೆ ಈ ಸಾಂಗ್ ಕೇಳಿದೆ ಅಂತಂದ್ರೆ ಮಾಡಿದಾಗ ಅದರಲ್ಲೂ ಇವಾಗ ಸ್ವಲ್ಪ ಮಾನ್ಸೂನ್ ಟೈಮಲ್ಲಿ ಇಂತ ಹಾಡ್ ಗಳು ಕೇಳಿದಾಗ ಏನೋ ಒಂದ್ ಮನ್ಸಿಗೆ ನೆಮ್ಮದಿ ಒಂದಷ್ಟು ಉಲ್ಲಾಸ ಈ ತರ ಅನ್ಸುತ್ತೆ ಸೊ ಹಾಗಾಗಿ ಇದನ್ನ ಕ್ರಿಯೇಟರ್ ನಿಮ್ ಕೈಯೇ ಇದನ್ನ ಮತ್ತೆ ಇನ್ನೊಂದ್ಸರಿ ಪ್ಲೇ ಮಾಡೋ ಮಾಡಿಸುವಂತ ಟೈಮ್ ಅನಿಸ್ತಿತ್ತು ಸುಬಬ್ ಥ್ಯಾಂಕ್ ಯು ಸರ್ ಹಂಗೆ ಹದಿನಾರು ವರ್ಷ ಜರ್ನಿ ಹೌದು ಸೊ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಅಂತ ಅಂದಾಗ ಗ್ರಾಫ್ಸ್ ಏರು ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ ವರ್ಷದ ಜರ್ನಿ ಸ್ವೀಟ್ ಆಗಿ ಹೇಳೋದಾದ್ರೆ ಹೆಂಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಕೊಟ್ಟಿದೆ ಈ ಜರ್ನಿ ಆ ಅಂದ್ರೆ ನಾನು ನಾನು ಆರಿಸ್ಕೊಂಡಿದ್ದ ಜರ್ನಿ ಇದು ನಾನಾಗ್ ನಾನೇ ಪಟ್ಟು ಶುರು ಮಾಡಿದಂತ ಪಯಣ ಇದು ಅಂದ್ರೆ ನನ್ಗೆ ನನ್ನ ಮ್ಯೂಸಿಕ್ ಕಂಪೋಸರ್ ಪಯಣ ಏನಿದೆ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಫಸ್ಟ್ ಗುಳಿ ಆಯ್ತು ಎದ್ದೇಳು ಮುಂಜುನಾಥ ಆಯ್ತು ಸೊ ಆ ಟೈಮಲ್ಲಿ ಅಂದ್ರೆ ಹ್ಮ್ ಒಂದು ಫಾರ್ಮ್ಯಾಟ್ ಅವಾಗ ಐದು ಹಾಡುಗಳು ಸಿನಿಮಾಗೆ ಅದರಲ್ಲಿ ಎರಡು ಏನದು ಲವ್ ಡುಯೇಟ್ ಅಂತೀವಿ ಅದು ಮೂರನೇದೊಂದು ಟಪಾಂಗುಚಿ ಆಮೇಲೆ ಒಂದು ಏನು ಇದು ಒಂದು ಏನದು ಕ್ಲಬ್ ಸಾಂಗ್ ಒಂದು ಇನ್ನೊಂದು ತಾಯಿ ಸೆಂಟಿಮೆಂಟ್ ಸಾಂಗ್ ಸೊ ಈ ಫಾರ್ಮ್ಯಾಟ್ ಅಂದ್ರೆ ಚೆನ್ನಾಗಿ ರಿಸೀವ್ ಮಾಡೋರು ಜನ ಆ ಟೈಮ್ ಅಲ್ಲಿ ಬಂದು ನಾನು ಬೆದ್ದೇಳು ಅದೊಂದು ಎಕ್ಸ್ಪೆರಿಮೆಂಟ್ ಆಯ್ತು ಸೊ ಅದು ಅಂದ್ರೆ ಇಟ್ಸ್ ಕಲ್ಟ್ ಅಂತಾರೆ ಅದನ್ನ ಕಲ್ಟ್ ಕ್ಲಾಸಿಕ್ ಅಂತಾರೆ ಆತರ ಒಂದು ತುಂಬಾ ಜೀವನಕ್ಕೆ ಹತ್ತಿರವಾದಂತ ಒಂದು ಸಬ್ಜೆಕ್ಟ್ ಅದು ದೇಳ್ ಮುಂಜನಾಥ ಅದು ಹಾಡ್ ಹಿಟ್ ಆದ್ರೂನು ಯಾರು ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ ಅದು ಇವಾಗ್ಲೂನು ಎಷ್ಟೊಂದ್ ಜನಕ್ಕೆ ನಾನ್ ಮಾಡೋದಂತ ಅಂದ್ರೆ ಕಂಪ್ಲೀಟ್ ನನ್ಗೆ ಅವಾಗ ಒಂದ್ ವರ್ಷ ಒಂದ್ ವರ್ಷ ಮನೇಲೆ ಕೂತೆ ನಾನು ಹಾಡ್ಗಳು ಓಡ್ತಾ ಇದೆ ಬಟ್ ಆ ತರದೊಂದು ಪರಿಸ್ಥಿತಿ ಬಂತು ಟಫ್ ಜರ್ನಿ ಜೊತೆಗೆ ಹಂಗೆ ಎಂಜಾಯ್ ಮಾಡ್ಕೊಂಡ್ ಬಂದಿದೀನಿ ಇಲ್ಲಿವರೆಗೂ ಹೇಳ್ದಂಗೆ ಗ್ರಾಫ್ ಏರು ಬೇರು ಮೇಲೆ ಕೆಳಗೆ ಇವೆಲ್ಲ ಇದ್ದೇ ಇರುತ್ತೆ ಬಟ್ ನಂದೊಂಚೂರ್ ಜಾಸ್ತಿನೇ ಇದೆ ಗ್ರಾಫಿಂಗ್ ಗ್ರಾಫ್ ಹಿಂಗ್ ಹಿಂಗ್ ಹೋಗುತ್ತೆ ಹಿಂಗ್ ಫುಲ್ ನೆಲಕ್ ನೆಲಕ್ ಹೋಗಿ ಮತ್ತೆ ಸರಿಗ ನೀವು ಫಸ್ಟ್ ನಾ ಬರ್ತಿದ್ದಂಗೆ ಡೋರಲ್ಲಿ ನೋಡಿದೆ ಸೊ ಹಂಸಲೇಖ ಸರ್ ಒಂದು ಫೋಟೋ ಇದೆ ಸೊ ಅವರ ಒಂದು ಅವ್ರ ಜೊತೆ ನೀವು ಕೆಲಸ ಮಾಡಿದಿದೆ ಆಮೇಲೆ ಅವರ ಒಂದು ಮ್ಯೂಸಿಕ್ ಹಾಡಿದ್ದಿದೆ ಸೊ ಹಿಂದೆ ನಾವು ಸಿಕ್ಕಾಗ ನಾನು ಅದ್ರ ಬಗ್ಗೆ ಮಾತಾಡಿದ್ದೆ ಯಾರು ಯಾರು ಒಳ್ಳೆ ನನ್ಗೆ ಅಂದ್ರೆ ಎಲ್ರಿಗೂ ಗೊತ್ತು ಹಂಸಲೇಖ ಸರ್ ಶಿಷ್ಯ ನಾನು ಅಂತ ಅವ್ರು ನನ್ನ ಗುರುಗಳು ಪ್ಲಸ್ ಅದೇ ನನ್ನ ಅವರು ಇಲ್ಲ ಅವ್ರ ಇಲ್ಲ ಅಂದಿದ್ರೆ ನಾನ್ ಇಲ್ಲಿವರೆಗೂ ಬರಕ್ ಆಗ್ತಿಲ್ಲ ಅದಕ್ಕೆ ಕಾರಣನೇ ಅವ್ರು ನಮ್ಮ ತಂದೆ ತಾಯಿ ನಮ್ ಕುಟುಂಬ ಎಷ್ಟು ಮುಖ್ಯನ ಅಷ್ಟೇ ಮುಖ್ಯ ನನ್ ಗುರುಗಳು ಈ ಜರ್ನಿಗೆ ಅವ್ರು ಮುಖ್ಯ ಹ್ಮ್ ಈಗ ಅವ್ರ ಶಿಷ್ಯ ಅಂತ ಬಂದಾಗ ಸೊ ಅವ್ರ ಮ್ಯೂಸಿಕ್ ಮಾಡ್ತಾ ಇರ್ತಾರೆ ಸೊ ನೀವ್ ಅದ್ರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಹಿಂಗ್ ಮಾಡ್ತಾರೆ ಅನ್ನೋದೆಲ್ಲ ಒಂದಷ್ಟು ತಿಳ್ಕೊತೀರಾ ನೀವೇ ಸ್ವತಂತ್ರವಾಗಿ ಒಂದು ಸಂಗೀತ ನಿರ್ದೇಶಕ ಆಗ್ಬೇಕು ಅಂತ ಅಂದಾಗ ಫೇಸ್ ಮಾಡದಂತ ಗಳೇನು ಆಮೇಲೆ ಹಿಂಗ್ ಆಗ್ತಾ ಇದೆಯಲ್ಲ ಏನ್ ಮಾಡೋದು ಇಲ್ಲ ಬಿಟ್ಬಿಡ್ಲಾ ಇಲ್ಲ ಮತ್ತೆ ಇನ್ನೇನಾದ್ರು ಮತ್ತೆ ಏನಾದ್ರು ಸೇರ್ಕೊಳ್ಳ ಒಂದಷ್ಟು ಗೊಂದಲ ಏನಾದ್ರು ಇತ್ತ ಇಲ್ಲ ಯಾವತ್ತಿನೂ ಫೀಲ್ಡ್ ನ ಬಿಟ್ಬಿಡೋಣ ಇದಿಲ್ಲ ಆತರ ಯಾವತ್ತೂ ಅನ್ಸಿಲ್ಲ ಬಟ್ ಅದು ಏನಂದ್ರೆ ನಾನು ನಮ್ ಗುರುಗಳ ಜೊತೆ ಇದ್ನಲ್ಲ ಸೊ ಅವಾಗ ಇಡೀ ಇಂಡಸ್ಟ್ರಿ ಪರಿಚಯ ಆಯ್ತು ನಮ್ಗೆ ಅದು ಪ್ಲಸ್ ಪಾಯಿಂಟ್ ನನ್ಗೆ ಆ ಗೂಳಿ ಸಿನಿಮಾ ನೀವು ಕೇಳಿದ್ರಿ ಗೂಳಿ ಸಿನಿಮಾ ಅವಾಗ ಟಾಪ್ ಒನ್ ಪ್ರೊಡ್ಯೂಸರ್ ಸರ್ ಪ್ರೊಡಕ್ಷನ್ ಅದು ಸೊ ರಾಮ ಸರ್ ಹೆಂಗ್ ಹೊಸೊಬ್ರಿಗೆ ಹೆಂಗ್ ಕೊಡ್ತಾರೆ ಮ್ಯೂಸಿಕ್ ಚಾನ್ಸೇ ಇಲ್ಲ ಅದು ಅದು ಏನಕ್ಕೆ ಅಂದ್ರೆ ನಾನ್ ಹಂಸಲೇಖ ಸರ್ ಜೊತೆ ಇದ್ದಾಗ ಅವ್ರು ನೋಡಿದ್ರು ಹಂಸಲೇಖ ಸರ್ ರಾಮು ಬ್ಯಾನರ್ಸಿಗೆ ಎಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ ಅವಾಗ ನೋಡಿದ್ರು ನನ್ನ ಅಲ್ಲಿ ಅವರಿಗೆ ಗೊತ್ತಿರುತ್ತೆ ಅಂದ್ರೆ ನಮಗ್ ಸಿನಿಮಾ ಡೈನಮಿಕ್ಸ್ ಗೊತ್ತಿದೆ ಆತರ ಅಂತೆಲ್ಲ ಗೊತ್ತಿರುತ್ತೆ ಹಾಗಾಗಿ ಅದೊಂದು ಫೌಂಡೇಶನ್ ಆಗೋಯ್ತು ಸೊ ಇಂಡಸ್ಟ್ರಿ ಇಡೀ ಇಂಡಸ್ಟ್ರಿ ಪರಿಚಯ ನಾನು ಮ್ಯೂಸಿಕ್ ಡೈರೆಕ್ಟರ್ ಹಾಕಿನ ಮುಂಚೆ ಆಸ್ ಎ ಟ್ರ್ಯಾಕ್ ಸಿಂಗರ್ ಅಥವಾ ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡಿದಾಗ ಇಡೀ ಇಂಡಸ್ಟ್ರಿ ಪರಿಚಯ ಆಯ್ತು ಅದು ಏನಕ್ಕೆ ಗುರುಗಳೇ ಗುರುಗಳದ ಹೇಗಿತ್ತು ಅಂದ್ರೆ ಅವಾಗ ಈ ಇಸ್ ದ ಸೆಂಟರ್ ಆಫ್ ಇಂಡಸ್ಟ್ರಿ ಎಲ್ರಿಗೂ ಗೊತ್ತಿರೋ ಥರ ಅಂದರೆ ಇಡೀ ಇಂಡಸ್ಟ್ರಿಯು ಅವ್ರ ಥರ ಬರೋದು ಮ್ಯೂಸಿಕ್ಕಿಗೆ ಇದಕ್ಕೆ ಆಮೇಲೆ ಎಲ್ಲಾ ಎಲ್ಲ ವಿಷಯಕ್ಕೂ ಬರೋರು ಕತೆ ಡಿಸ್ಕಶನ್ ಸರಿ ಗೂಳಿ ಸಿನಿಮಾ ಆಯ್ತು ಅಂತ ಅಂದ್ರೆ ಗೂಳಿ ಸಿನಿಮಾ ಸುದೀಪ್ ಸರ್ ಮಾಡದಂತ ಒಂದ್ ಪಕ್ಕಾ ರೋಡಿಸಮ್ ಸಿನಿಮಾ ಸೊ ಅವ್ರ ಸಿನಿಮಾಗಳು ಬೇರೆ ತರ ಆಯ್ತು ಬಟ್ ಈ ಮಚ್ಚು ಲಾಂಗು ಕತ್ತಿ ಇದಕ್ಕಿಂತ ಸ್ವಲ್ಪ ದೂರ ಇದ್ರು ಸೊ ಇದೊಂದು ಗೂಳಿ ಸಿನಿಮಾ ಅಂತ ಒಪ್ಕೊಂಡಾಗ ಆತರ ಒಂದ್ ಮಾಸ್ ಅಂತ ಅಂದಾಗ ಸೊ ನೀವು ಸೆಲೆಕ್ಟ್ ಆಗ್ತೀರಾ ನೀವ್ ಒಂದಷ್ಟು ಮ್ಯೂಸಿಕ್ ಮಾಡ್ತೀರಾ ಮ್ಯೂಸಿಕ್ ಅಲ್ಲಿ ಒಂದಷ್ಟು ತುಂಬಾ ಕ್ಲಿಕ್ ಆಗುತ್ತೆ ಹೌದು ಅದು ಫಸ್ಟ್ ನಾನು ಇವ್ರನ್ನ ಜ್ಞಾಪಿಸ್ಕೊಳ್ಳಬೇಕು ಎ ಪಿ ಅರ್ಜುನ್ ನ ಎ ಪಿ ಅರ್ಜುನ್ ಅವರು ಪಿ ಎನ್ ಸತ್ಯ ಅವ್ರ ಜೊತೆ ಕೆಲಸ ಓಕೆ ಎ ಪಿ ಅರ್ಜುನ್ ನನ್ನ ಅಲ್ಲಿ ಪರಿಚಯ ಮಾಡಿಸಿದ್ರು ಹಾಗಾಗಿ ಪಿ ಎನ್ ಸತ್ಯ ಅವ್ರಿಗೆ ನಂದು ಟ್ಯೂನ್ಸ್ ಎಲ್ಲಾ ಇಷ್ಟ ಆಗಿ ಆತರ ಹಂಗೆ ಜರ್ನಿ ಶುರು ಓಕೆ ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಈಗ ಡೈರೆಕ್ಟರ್ ಗೆ ಸ್ಯಾಟಿಸ್ಫೈ ಆಗೋರ್ಗು ಮ್ಯೂಸಿಕ್ ಮಾಡ್ತಾನೆ ಇರಬೇಕು ಸೊ ಇವಾಗ ನನ್ನ ಫೇವರೇಟ್ ಸಾಂಗ್ ಇತ್ತಲ್ಲ ಸರ್ ಅದು ಒಂದೇ ಸರಿ ಓಕೆ ಅಂದ್ರೆ ಇಲ್ಲ ಇದು ಮ್ಯೂಸಿಕ್ ಆಯ್ತು ಅಂತ ಇಲ್ಲ ಇಲ್ಲ ಒಂದೇ ಸಲ ಒಂದೇ ಸರಿ ಆಮೇಲೆ ಸರ್ ಈಗ ಸುದೀಪ್ ಸರ್ ಅಂತ ಬಂದಾಗ ಒಂದಷ್ಟು ನೇಮ್ ಮಾಡಿರೋರು ಒಂದಷ್ಟು ಬ್ಯೂಟಿಫುಲ್ ಸಾಂಗ್ ಗಳು ಅವರು ಸಿನಿಮಾದಲ್ಲಿ ಇರುತ್ತೆ ಸೊ ಅವ್ರ ಸಿನಿಮಾಗೆ ಒಂದ್ ಸಾಂಗ್ ಮಾಡ್ಬೇಕು ಅಂತ ಅಂದಾಗ ಏನಾದ್ರು ಚಾಲೆಂಜಸ್ ಇತ್ತ ಇಲ್ಲ ಇನ್ನೂ ಒಂದ್ ಒಳ್ಳೆ ಬ್ಯೂಟಿಫುಲ್ ಆಗಿ ಕೊಡಬೇಕು ನಾನು ಏನ್ ಪ್ರಯತ್ನ ಮಾಡೋದು ಹೊಸಬಾಗಿ ಅನ್ನೋದೇನಾದ್ರು ಇಲ್ಲ ಅವಾಗೆಲ್ಲ ವೆಲ್ಕಮ್ ಮಾಡಿದ್ರು ಸುದೀಪ್ ಸರ್ ಪಿ ಎನ್ ಸತ್ಯ ಸರ್ ಹೋಗಿ ಸುದೀಪ್ ಸರ್ ಮನೆಗ್ ಕರ್ಕೊಂಡು ಹೋಗಿದ್ರು ಅವಾಗ ಫಸ್ಟ್ ಡಬ್ಬಿಂಗ್ ಸ್ಟುಡಿಯೋ ಶಾಂತಿನಿವಾಸ ಡಬ್ಬಿಂಗ್ ನಡೀತಾ ಇತ್ತು ಅವಾಗ ನನ್ಗೆ ಚಾಮರಾಜಪೇಟೆ ವಿಜಯ ಸ್ಟುಡಿಯೋ ಅಂತ ಇತ್ತು ಇದೆಯೋ ಇತ್ತು ಅಲ್ಲಿ ಅಲ್ಲಿ ಹೋಗಿದ್ರು ಮಾಡಿ ಕರ್ಕೊಂಡೋಗಿದ್ರು ಕೇಳ್ತಿದ್ದಂಗೆ ತುಂಬಾ ಚೆನ್ನಾಗಿ ಮಾಡಿದೀರ ರೀ ತುಂಬಾ ಚೆನ್ನಾಗಿದೆ ಸತ್ಯ ಅಂತ ಅಲ್ಲ ಹೇಳಿ ಅಪ್ರಿಶಿಯೇಟ್ ಮಾಡಿದ್ರು ಅಲ್ಲ ನನ್ಗೆ ಆ ಎಲ್ಲಾರ್ಗು ಗೊತ್ತಿತ್ತು ನಾನು ಹಂಸಲೇಖ ಅವ್ರ ಶಿಷ್ಯ ಅಂತ ಅದೊಂದು ಬಿಗ್ ಪ್ಲೇಸ್ ಆಯ್ತು ಆಮೇಲೆ ಚಾಲೆಂಜಸ್ ತುಂಬ ಇತ್ತು ಯಾಕಂದ್ರೆ ಹೊಸ ಹುಡುಗ ಕೆಲವರೆಲ್ಲ ರಾಮು ಸರ್ಗೂ ಹೇಳಿದ್ದು ಇದು ಉಂಟು ಹೊಸ ಹುಡುಗನ್ ಕೊಟ್ಟಿದ್ದೀರಾ ಅವನೊಬ್ಬ ಕೋರಸ್ ಸಿಂಗರ್ ಅವನು ಏನ್ ಮ್ಯೂಸಿಕ್ ಮಾಡ್ತಾನೆ ಅಂತ ಅದನ್ನು ಬಂದ್ ರಾಮು ಸರ್ ನನ್ನ ಹತ್ರ ಓಪನ್ ಆಗಿ ಹೇಳೋರು ನೋಡಿ ಏನಪ್ಪ ಅವ್ರು ಅಂತ ಇದ್ದಾರೆ ನೀವು ಮಾಡಿ ನೀವು ಮಾಡ್ತೀರಾ ನನಗೆ ಗೊತ್ತು ನನಗೆ ಕಾನ್ಫಿಡೆನ್ಸ್ ಇದೆ ಮಾಡಿ ಆ ಥರ ಅವ್ರು ಎನ್ಕರೇಜ್ ಮಾಡೋರು ಆಮೇಲೆ ತುಂಬಾ ಇದಾಗಿ ನಿಂತಿದ್ದು ಪಿ ಎನ್ ಸತ್ಯ ಅವರು ಗುಳಿ ಸಿನಿಮಾ ಹ್ಮ್ 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 ಸರ ಹೆಂಗೆ ಒಂದ್ ಸಿನಿಮಾ ಆಗುತ್ತೆ ಸೊ ನೆಕ್ಸ್ಟ್ ಸಿನಿಮಾ ನೀವೇಳ್ದಂಗ ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಆಗತ್ತೆ ಸಿದ್ಲಿಂಗು ಆಗುತ್ತೆ ಸೊ ಎದ್ದೇಳು ಮಂಜುನಾಥದಲ್ಲಿ ಒಂದು ಡೈಲಾಗ್ ಗಳ ಮೂಲಕ ಸಿಕ್ಕಾಪಡೆ ಫೇಮಸ್ ಆದಂತ ಸಿನ್ಮಾ ಆಮೇಲೆ ಜಗ್ಗಿ ಸರ್ ಅವ್ರ ಮ್ಯಾನರಿಸಮ್ ಇಂದ ಸಿಕ್ಕಾಪಡೆ ಫೇಮಸ್ ಆದಂತ ಸಿನ್ಮಾ ಸೊ ನಿಮ್ಮ ಒಂದು ಸಾಂಗ್ ಗಳು ಬರುತ್ತೆ ನಿಮ್ಮ ಮತ್ತೆ ಗುರುಪ್ರಸಾದ್ ಅವರ ಕಾಂಬಿನೇಷನ್ ನಿಮ್ಮ ಮತ್ತೆ ವಿಜಯಪ್ರಸಾದ್ ಅವರ ಕಾಂಬಿನೇಷನ್ ಇದು ಕಂಟಿನ್ಯೂ ಬರ್ತಾನೆ ಇದೆ ಸರ್ ಸೊ ಒಂದಷ್ಟೇನೋ ಏನೋ ಮ್ಯಾಜಿಕ್ ತರ ಕ್ರಿಯೇಟ್ ಆಗುತ್ತೆ ಕಾಂಬಿನೇಷನ್ ಅಲ್ಲಿ ಏನ್ ಸಿನಿಮಾ ಯಾವತ್ತಿದ್ರೂ ನಿರ್ದೇಶಕನ ಮಾಧ್ಯಮ ಅದನ್ನೂ ತೆಗೆದಾಕಾಗಲ್ಲ ಅದನ್ನ ಯಾರು ಒಪ್ಕೊಳ್ಳದಲ್ಲೇ ಇರಕ್ಕಂತೂ ನಿರ್ದೇಶಕನೇ ಆನ್ ಸ್ಕ್ರೀನ್ ಅಲ್ಲಿ ಅಥವಾ ನಾವು ಬ್ಯಾಕ್ ಎಂಡ್ ಅಲ್ಲಿ ಏನೇ ಕೆಲಸ ಮಾಡ್ತಿದ್ರು ನಿಜವಾದ ನಾಯಕ ಸಿನಿಮಾಗೆ ಯಾರು ಅಂದ್ರೆ ನಿರ್ದೇಶಕನೇ ನಿರ್ದೇಶಕನ ಮಾಧ್ಯಮನೇ ಇವ್ರಿಬ್ರದ್ದು ಯಾವಾಗ್ಲೂ ನನ್ಗೆ ಅಂದ್ರೆ ಅಸೋಸಿಯೇಟ್ ಆಗುತ್ತೆ ಒಂದ್ ಜರ್ನಿ ನಾ ಸಿದ್ಲಿಂಗು ನಾನು ಪ್ರಸಾದ್ ಎಲ್ಲ ಒಟ್ಟಿಗೆ ಶುರು ಮಾಡಿದ್ದು ನಾನು ವಿಜಯ್ ಪ್ರಸಾದ್ ಅರಸು ಅಂತಾರೆ ಸಾಹಿತ್ಯ ಬರೀತಾರೆ ಅವರು ಪ್ಲಸ್ ಸುಜ್ಞಾನ್ ಸಿನಿಮಾಟೋಗ್ರಾಫರ್ ನಾಲ್ಕು ಜನ ಸೇ ಒಂದ್ ಜರ್ನಿ ಶುರು ಮಾಡಿದ್ದು ಆ ಗುರುಪ್ರಸಾದ್ ಅವ್ರ ಮಠ ಆಗಿತ್ತು ಮಠ ಆದ್ಮೇಲೆ ನಾನು ಇದ್ದೇಳ ಮಠ ನಾನು ಟ್ರ್ಯಾಕ್ ಸಿಂಗರ್ ಸೊ ಅಲ್ಲಿ ತಪ್ಪು ಮಾಡೋದವ್ರು ಯಾರೋ ನಾನು ಟ್ರ್ಯಾಕ್ ಆಡಿದ್ದೆ ಸರ್ಗೆ ನನ್ ಕಂಡ್ರೆ ಇಷ್ಟ ಅವರು ನನ್ನ ಗುರುಗಳು ಬಹಳ ಇಷ್ಟ ಗುರು ಸರ್ ಒಂದ್ಸಲ ಕೇಳಿದಾರೆ ಯಾರಾದ್ರು ಹಾಡೋರಿದ್ರೆ ಚೆನ್ನಾಗಿ ಹಾಡೋರಿದ್ರೆ ಕರ್ಸಿ ಅಂತ ಸೊ ಏನು ಅನುಪಂತಿದೆ ಹುಡುಗ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಸಿಂಗರ್ ಅಲ್ಲಾ ತಪ್ಪು ಮಾಡದ್ ಹಾಡಿದ್ದೆ ಎಲ್ರಿಗೂ ಇಷ್ಟ ಆಗಿ ಆಲ್ಮೋಸ್ಟ್ ನಂದೇ ಫೈನಲ್ ಅಂತನೂ ಆಗಿತ್ತು ಆಮೇಲೆ ಸಿ ಯಶ್ವತ್ ಅದು ನಿರ್ದೇಶಕರದು ಗುರು ಗುರು ಸರ್ದು ಸಿ ಯಶ್ವತ್ ಆಡ್ಲೇಬೇಕು ನನ್ಸ ಫಸ್ಟ್ ಸಿನಿಮಾ ಆಸೆ ಹಾಗಾಗಿ ಸಿ ಯಶ್ವತ್ ಸರ್ ಬಂದ್ ಬಟ್ ಭೂತಾ ಬಿಡಿ ಅದು ಹಾಡು ಅವ್ರ ಯಾರು ಹಾಡಕು ಆಗಲ್ಲ ಅವಾಗ ನನಗೆ ಇದೇ ತರ ಒಂದು ಮೂರ್ ನಾಲ್ಕು ಹಾಡುಗಳು ಒಳ್ಳೊಳ್ಳೆ ಹಾಡುಗಳು ಮಿಸ್ ಆಯ್ತು ಹ್ಮ್ 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 ತಪ್ಪು ಮಾಡಿದ್ರು ತಪ್ಪು ಮಾಡೋದವ್ರು ಯಾರವ್ರೆ ಆಯ್ತು ಹಿಂಗೆ ಕೂರ ಕುಕ್ರಳ್ಳಿ ಕೆರೆ ಆಯ್ತು ಎಸ್ ಪಿ ಬಿ ಸರ್ ಎಸ್ ಸರ್ ಅಂದ್ರೆ ಅದು ಇನ್ ದ ಪ್ರೋಸೆಸ್ ಅದು ಅದೆಲ್ಲ ಏನಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ನಿರ್ದೇಶಕರು ಇದೆಲ್ಲ ಏನು ಕೇಳ್ತಾರೆ ಆತರ ಅದೇನು ಮಾಡಕ್ ಆಗಲ್ಲ ಅದ್ ನಮ್ ಕೈಲಿ ಇರಲ್ಲ ಬಟ್ ನೋವಾಗದಂತೂ ನೋವ್ ಆಗಿರುತ್ತೆ ಅದನ್ನ ಎನಿ ಸಿಂಗರ್ ಹಾಗಾಗಿ ನಾನು ಓಕೆ ನೆಕ್ಸ್ಟ್ ಏನು ಈ ತರ ಆಗ್ತೀವಿ ಅಲ್ಲ ಅಂತ ಇದ್ರಲ್ಲಿ ನಿರ್ದೇಶ ಸಂಗೀತ ನಿರ್ದೇಶನಕ್ಕೆ ಆಗ್ಬೇಕು ಅವ್ನು ಸಂಗೀತ ನಿರ್ದೇಶನ ಇದ್ದೇ ಇತ್ತು ಬಟ್ ಇನ್ನೊಂದ್ ಸ್ವಲ್ಪ ಕಲಿಕೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಇದ್ ಮಾಡೋಣ ಅಂತ ಅವಾಗ ಮ್ಯೂಸಿಕ್ ಡೈರೆಕ್ಷನ್ ಶುರುವಾಗಿದ್ದು ಹಾಗೆ ಗುರುಪ್ರಸಾದ್ ಅವ್ರಿಗೆ ಹೇಳಿದ್ದೆ ಅವಾಗ ಸಾಂಗ್ ಇದಾಯ್ತಲ್ಲ ಸಿ ಯಶ್ವತ್ ಸರ್ ಆಡಿದ್ರು ನೆಕ್ಸ್ಟ್ ನಿಮ್ ಸಿನಿಮಾಗ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಅವಾಗ್ಲೇ ಹೇಳಿದ್ರೆ ಅವರು ಓಕೆ ನೋಡೋಣ ನಿಮ್ದೇನು ಟ್ಯೂನ್ಸ್ ಎಲ್ಲ ಇತ್ತವನಿ ಅಂತ ಆಗ ಕೆಪಿ ಶ್ರೀಕಾಂತ್ ಅವ್ರು ಮತ್ತೆ ಒಂದಿನ ನನ್ನ ಗುರು ಸರ್ ಹತ್ರ ಕರ್ಕೊಂಡ್ ಹೋಗ್ತಾರೆ ಮಠ ಅವರೇ ಪ್ರೊಡ್ಯೂಸ್ ಮಾಡಿದ್ದಲ್ಲ ಕೆಪಿ ಶ್ರೀಕಾಂತ್ ಅವರು ಕನಕಪುರ ಶ್ರೀನಿವಾಸ್ ಕೆಪಿ ಶ್ರೀಕಾಂತ್ ಅವ್ರು ನನ್ಗೆ ಪರಿಚಯ ಮಾಡಿಸಿದ್ ಗುರು ಸರ್ ಕೀಬೋರ್ಡ್ ಎಲ್ಲ ಎತ್ಕೊಂಡು ಹೋಗ್ತೀನಿ ಆ ಟ್ಯೂನ್ ಕೇಳ್ತಾರೆ ನೀವ್ ನಮ್ಮ ಮನೆಗ್ ಬನ್ನಿ ಅಂತ ಸೊ ಎದ್ದೇಳು ಮಂಜುನಾಥ ಶುರು ಮಾಡಿದಾಗ ಈ ಮಠ ಅಂತ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟ ನಿರ್ದೇಶಕನಿಗೆ ಏನು ಕೆಲ್ಸ ಇಲ್ಲ ಮಠ ಆದ್ಮೇಲೆ ಅತ್ಯುತ್ತಮ ಬರವಣಿಗೆ ಅವ್ರದ್ದು ಅವ್ರದೇ ಆದಂತ ಒಂದು ಶೈಲಿ ಏನು ಕೆಲ್ಸ ಎಲ್ಲ ಪ್ರೊಡ್ಯೂಸರ್ಗೆ ಹುಡುಕಾಡ್ತಾ ಇರ್ತಾರೆ ಮಾಡ್ತಿರ್ತಾರೆ ತುಂಬಾ ಕಷ್ಟದಲ್ಲಿರ್ತಾರೆ ಅವಾಗ ನನ್ನ ಕರೀತಾರೆ ಆ ಅವ್ರ ಮನೆಗೆ ಹೋಗಿ ಬರೀ ಚಿತ್ರನ್ನ ಮುದ್ದೆ ತಿನ್ಕೊಂಡು ಒಂದ್ ಜರ್ನಿ ಶುರು ಆಗತ್ತೆ ಅಲ್ಲಿಂದ ಎದ್ದೇಳಿ ಮುಂಜಾನೆ ಅವ್ರ ಸ್ಕ್ರಿಪ್ಟ್ ಮಾಡ್ತಿದ್ರೆ ಹಾಡುಗಳು ಫಸ್ಟ್ ಅವರು ನನಗೆ ಕುವೆಂಪು ಅವ್ರದ್ದು ಒಂದು ಹಾಡು ಬಹಳ ಇಷ್ಟ ಅದನ್ನ ಟ್ಯೂನ್ ಆಗೋಗಿದೆ ಅದು ಬಟ್ ನೀವ್ ಯಾವ ತರ ಮಾಡ್ತೀರಾ ಅಂತ ನನ್ನ ಕೇಳ್ತಾರೆ ಯಾವ ಹಾಡು ಸರ್ ಬಾಚಕೋರಿ ಚಂದ್ರ ಮಂಚಕ್ಕೆ ಹೇಳ್ತಾರೆ ಫಸ್ಟ್ ಅದೇ ನನ್ಗೆ ಅದೊಂತರ ಅವರು ಓಪನ್ ಆಗಿ ನನಗೆ ಹೇಳ್ತಾರೆ ಇದು ಚಾಲೆಂಜ್ ನಿಮ್ಗೆ ಅವ್ರ್ ಗೊತ್ತಲ್ಲ ಗುರು ಸರ್ ಅವ್ರು ಹೇಳ್ತಾರೆ ಚಾಲೆಂಜ್ ಇದು ನೀವು ಇದನ್ನ ಮಾಡಿ ತೋರಿಸಿ ನೀವೇ ಮ್ಯೂಸಿಕ್ ಡೈರೆಕ್ಟರ್ ಮಂಜುನಾಥ್ ಅಂತಾರೆ ಅವಾಗ ನಾನು ಅದು ಒಂದ್ ಎರಡು ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಆ ಹಾಡು ಮಾಡ್ತೀನಿ ಬಾ ಚಕೋರಿ ಬಾ ಚಕೋರಿ ಚಂದ್ರ ಮುಂಚಕೇ ಜೊನ್ನ ಜೇನಿಗೆ ಬಾಯಾರಿದೆ ಜೊನ್ನ ಜೇನಿಗೆ ಬಾಯಾರಿದೆ ಚಕ್ಕೋರ ಚಂದ್ರಮ್ ಮಾಡಿದಾಗ ಅವ್ರಿಗೆ ಇಂಪ್ರೆಸ್ ಆಗುತ್ತದೆ ಅದು ಇಲ್ಲ ನಾನು ಎದ್ದೇಳ ಮಂಜುನಾಥ ಯೂಸ್ ಮಾಡ್ತೀನಿ ಅಂತ ಅದು ಯೂಸ್ ಮಾಡಿದ್ದಾರೆ ಬಿಟ್ ಸಾಂಗ್ ತರ ಯೂಸ್ ಮಾಡಿದ್ದಾರೆ ಅದು ಯಾವಾಗ ಅಂದ್ರೆ ಜಗ್ಗೇಶ್ ಅವರು ಅವರ ಹೆಂಡ್ತಿರ ಕರೀತಾರೆ ಇವತ್ತು ಏನು ಅಂತ ಆಮೇಲೆ ಹಾ ಸ್ಲಿಪ್ ಡಿಸ್ಕ್ ಅಂದಾಗ ಈ ಹಾಡ್ ಶುರು ಆಗುತ್ತೆ ವಿಂಡೋ ಕ್ಲೋಸ್ ಆದಾಗ ಈ ಹಾಡ್ ಶುರು ಆಗುತ್ತೆ ಅಂದ್ರೆ ಆ ತರ ಶುರುವಾಗಿದ್ದು ಇದ್ದು ಜರ್ನಿ ಅದ್ರದೇ ಆದಂತ ಒಂದು ಚಾಲೆಂಜಸ್ ಇತ್ತು ದೇಡ ಮುಂಜಾನೆ ಅಂತದ್ದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಅದು ಆಮೇಲೆ ನಮ್ದು ಮ್ಯೂಸಿಕ್ ಅಲ್ಲಿ ಅಷ್ಟೇ ಬಿ ಕೆ ಮಾತ್ರ ಅವರು ವಾಯ್ಸ್ ಆರತಿ ಐತಿರ ಕಳ್ಮಗೆ ಅದು ಆಮೇಲೆ ಎಂ ಡಿ ಪಲ್ಲವಿ ಅವ್ರದು ಪ್ರಪಂಚವೇ ದೇವರು ಎಲ್ಲ ಆತರ ಗಾಯಕರನ್ನ ಮಾಡಿ ಚೆನ್ನಾಗಿ ಇದಾಯ್ತು ಅಂದ್ರೆ ದೆಳ ಮುಂಜಾನೆ ನೀವ್ ನೀವ್ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಡೈಲಾಗ್ ಇಂದ ಹಿಟ್ ಆದಂತ ಮೂವಿ ಬಟ್ ಅದ್ರಲ್ಲಿ ಅಷ್ಟೇ ಹಾಡ್ಗಳು ಹಿಟ್ ಆಯ್ತು ಬಟ್ ಯಾರು ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ ಇಂಡಸ್ಟ್ರಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾರು ಮಾಡಿದ್ದು ಅಂತ ಸೊ ಆತರ ಒಂದು ಜರ್ನಿ ಸಿದ್ಲಿಂಗ್ ಆಗುತ್ತೆ ಸರ್ ಸಿದ್ಲಿಂಗ್ ಸಿನಿಮಾದಲ್ಲೂ ಒಂದಷ್ಟು ಮ್ಯೂಸಿಕಲ್ ಎಲ್ಲೆಲ್ಲೂ ಓಡುವ ಮನಸ್ಸೆ ಗೊತ್ತಾಗಿರತ್ತ ಇಲ್ಲ ಆಕ್ಚುಲಿ ಸಿದ್ಲಿಂಗ್ ಯಾವಾಗ ನನಗೆ ಅದು ಎಲ್ಲರಿಗೂ ಗೊತ್ತಾಯ್ತಂದ್ರೆ ಸಿದ್ಲಿಂಗ್ ಬಂದಾಗ ಇಂಡಸ್ಟ್ರಿ ಅವ್ರಿಗೆ ಗೊತ್ತಾಯ್ತು ಇಂಡಸ್ಟ್ರಿಲಿ ಓಕೆ ಇವರು ಮಾಡ್ತಾರೆ ಎಂಜಿನ ಗುಳಿಲಿ ಹಾಡುಗಳು ಹಿಟ್ ನಿಮಗೆ ಇಂಡಸ್ಟ್ರಿ ಒಳಗಡೆ ಗೊತ್ತಾಗ್ಲಿಲ್ಲ ಯಾರು ಏನು ಅಂತ ಇಂಡಸ್ಟ್ರಿ ಒಳಗ್ರೌಂಡ್ ಸ್ಕೋರ್ ಅದು ಹಾಡು ಎಲ್ಲೆಲ್ಲ ಓಡುವ ಮನಸ್ಸೆ ಬರ್ಬಾದ್ ಬಿಲ್ಡಿಂಗ್ ಅಂತ ಅಪ್ಪು ಸರ್ ಹಾಡಿದ್ರು ಅದೆಲ್ಲ ಒಂಚೂರು ಹೆಸರು ಆಯ್ತು ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಫೇಮಸ್ ಆಗ್ಬೇಕು ಅಂತ ಅಂದ್ರೆ ಇಂಡಸ್ಟ್ರಿ ಗೊತ್ತಾಗ್ಬೇಕಾ ಇಲ್ಲ ಜನಗಳಿಗೆ ಗೊತ್ತಾಗ್ಬೇಕಾ ಸರ್ ಅದು ನಂದು ಆಕ್ಚುಲಿ ನಾನು ಎಲ್ಲಾರ್ಗು ಹೇಳ್ತಿರ್ತೀನಿ ಎಲ್ಲಾ ಆಗ್ಬೇಕು ಅಂತ ಬಟ್ ನಂದು ಅದೇನೋ ಆತರ ಟರ್ನ್ ತಗೊಳ್ತು ಅದೇನಿ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ನನಗೆ ಅಂದ್ರೆ ಹ್ಮ್ ಇವಾಗ ಕೇಳ್ ನೀವು ಕೇಳಿದ್ರಿ ಗುರುಪ್ರಸಾದ್ ವಿಜಯ್ ಪ್ರಸಾದ್ ಜೊತೆ ಅಸೋಸಿಯೇಷನ್ ಜಾಸ್ತಿ ಅಂತ ಹೌದು ಅದು ಕರೆಕ್ಟ್ ಬಟ್ ಅವ್ರಿಬ್ರು ನಿಮಗೆ ನಾಲ್ಕು ವರ್ಷ ಐದು ವರ್ಷಕ್ಕೊಂದೊಂದು ಸಿನಿಮಾ ಮಾಡೋದವ್ರು ಸೊ ನಾನು ಆ ಟೈಮ್ ಗ್ಯಾಪ್ ಅಲ್ಲಿ ಬೇರೆ ಮಾಡಲೇಬೇಕು ಅಲ್ವಾ ಇವಾಗ ಒಂದು ಕಾಂಬಿನೇಷನ್ ಅಂದ್ರೆ ಅಟ್ಲೀಸ್ಟ್ ಒಂದ್ ವರ್ಷಕ್ಕೊಂದು ಅಥವಾ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೊಂದು ಬಂದ್ರೆ ಆ ರೆಗ್ಯುಲರ್ ಇಂಟರ್ವ್ಯೂಲ್ ಇರುತ್ತೆ ಬಟ್ ಇವ್ರ ಇಬ್ರು ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ಇಬ್ರು ಐದೈದು ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ ಸೊ ಹಂಗಾಗಿ ಇಟ್ ವಾಸ್ ಎ ಟಫ್ ಪಾತ್ ಇಂಡಸ್ಟ್ರಿ ಗೊತ್ತಾದ್ರೆ ಕೆಲಸ ಕಡಿಮೆ ಅಂದ್ರೆ ಅಲ್ಲ ಇಂಡಸ್ಟ್ರಿಗ್ ಗೊತ್ತಾದ್ರೆ ಕೆಲಸ ಬರ್ತಾ ಇರತ್ತೆ ಕೆಲ್ಸ ಬರ್ತಿರುತ್ತೆ ಅದಾದ್ಮೇಲೆ ನನ್ಗೆ ಪ್ರೀಚೆ ಪ್ರೀಚೆ ಬಂತು ಹ್ಮ್ ಪ್ರೀಚೆ ಪ್ರೀಚಲಿ ಅದು ಇದು ಮಾತಲ್ಲಿ ಹೇಳೋದಲ್ಲ ಅದು ಇಷ್ಟಪಟ್ರು ಆಮೇಲೆ ನಂದೇ ನಂದೋಕ ನಾನೇ ಮಾಲೀಕ ಅದನ್ನ ಇಷ್ಟಪಟ್ರು ಆತರ ಹಂಗ ಬರ್ತಾ ಇತ್ತು ಬಟ್ ಏನಂದ್ರೆ ಹಂಗೆ ಕುಂಕೊಂಡು ಕುಂಕೊಂಡು ಕುಂತ್ಕೊಂಡು ಓಕೆ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಾಗ ಕೋರ್ ಸಿಂಗರು ಯಾಕೆ ಹಾಕೊಂಡ್ರಿ ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರಿ ಈ ತರ ನಾವೇನೋ ಒಂದ್ ಹೊಸದಾಗಿ ಮಾಡ್ತಿದೀವಿ ಏನೋ ಶುರು ಮಾಡ್ತಿದ್ದೀವಿ ಅಂತ ಅಂದಾಗ ಈ ರೀತಿಯ ಒಂದು ಬ್ಯಾಡ್ ಕಮೆಂಟ್ಸ್ ಗಳು ಪಾಸ್ ಮಾಡೋರು ನಮ್ ಸುತ್ತಮುತ್ತಲು ಇದ್ದೇ ಇರ್ತಾರೆ ಸೊ ಇವತ್ತಿಗೂ ನಿಮಗೆ ಒಂದು ಬ್ಯಾಡ್ ಕಮೆಂಟ್ ಕೆಲವೊಂದು ಅಂಟ್ಕೊಂಡಿದೆ ಇಲ್ಲ ಬ್ಯಾಡ್ ಕಮೆಂಟ್ ಅವಾಗ ಈ ತರ ಬರ್ತಾನೆ ಇರ್ತೇವೆ ನಾನು ಕೇಳಿಸ್ಕೊಂಡೇ ಇರ್ತೀನಿ ಅಂತಂದ್ರೆ ಏನಿದೆ ಸರ್ ಅಲ್ಲ ತುಂಬಾ ಇವಾಗ ಅವಾಗ ಅಂದ್ರೆ ಇವಾಗ ಅವಾಗ ಏನ್ ಅಷ್ಟೊಂದು ನಿಮ್ಗೆ ಸೋಷಿಯಲ್ ಮೀಡಿಯಾ ಏನಿಲ್ಲ ರಾಮಸರ್ ನನಗ್ ಬಂದು ಹೇಳಿದ ಗೊತ್ತಾಯ್ತು ಯಾರೋ ಹೇಳ್ತಿದಾರೆ ಅಂತ ಇವಾಗ ಹಂಗಲ್ಲ ನಿಮ್ ನಿಮ್ಗೆ ನನ್ನ ಹಾಡುಗಳ ಕೆಳಗಡೆನೆ ಅಮ್ಮ ಅಕ್ಕ ಅಂತೆಲ್ಲ ಬೈದಿರ್ತಾರೆ ಇವಾಗ ಒಂದ್ ಹಾಡು ನಿಮ್ಗೆ ಯಾವ್ದು ರುಸ್ತುಮ್ ಅಂತ ಒಂದು ಸಿನಿಮಾಗೆ ಮಾಡಿದ್ದು ಯು ಆರ್ ಮೈ ಪೊಲೀಸ್ ಬೇಬಿ ಓಕೆ ಇಟ್ಸ್ ಲಿಫ್ಟ್ ಫ್ರಮ್ ತಮಿಳ್ ಇದು ಅದೊಂದು ಹಾಡು ನನ್ನ ಕರಿಯರ್ ಅಲ್ಲಿ ಇದು ಅಲ್ಲ ಮಾಡ್ಬೇಕಾಗತ್ತೆ ಒಂದ್ಸಲ ನಿರ್ದೇಶಕರದ್ದು ಇದಿರುತ್ತೆ ಅದು ಆಗಿ ಹಾಡ್ ಆಚೆ ಬಂತು ರಘು ದೀಕ್ಷಿತ್ ಅವ್ರು ಹಾಡಿದ್ರು ಆಮೇಲೆ ಇಲ್ಲ ಅದು ನಿರ್ದೇಶಕರು ಎಲ್ಲ ಎಲ್ಲ ರಘು ದೀಕ್ಷಿತ್ ವಾಯ್ಸ್ ರಘು ದೀಕ್ಷಿತ್ ಅವ್ರದ್ದು ವಾಯ್ಸ್ ಇದು ಮಾಡಿದ್ರು ಅವರು ಬಂದು ಹಾಡಿದ್ರು ಖುಷಿಯಿಂದ ಹಾಡಿದ್ರು ಎಲ್ಲಾನು ರಿಲೀಸ್ ಆಗಿ ಒಂದ್ ಸೆಕೆಂಡ್ ಯಾಕಂದ್ರೆ ಶಿವಣ್ಣ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಸೊ ಫಸ್ಟ್ ಮೆಸೇಜ್ನೆ ನನ್ಗೆ ಅಮ್ಮ ಅಕ್ಕ ಅಪ್ಪ ಎಲ್ಲ ಬಂದ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಅದೇನಿಕೆ ಧೈರ್ಯ ಅಷ್ಟೇ ಅಂದ್ರೆ ಎದುರುಗಡೆ ಸಿಗಲ್ವಲ್ಲ ಎದುರುಗಡೆ ಸಿಕ್ಕಾಗ ಯಾರು ಹಂಗೆ ಹೇಳಕ್ಕಾಗಲ್ಲ ಕಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು ಕಮೆಂಟ್ ಅಲ್ಲಿ ಏನ್ ಬೇಕಿದ್ರು ಹಾಕ್ಬೋದು ಅದೇ ಒಂದು ಇದಾಗೋಗುತ್ತೆ ಅಭ್ಯಾಸ ಆಗೋಗಿದೆ ಎಲ್ಲಾರ್ಗು